ಸೊ ಗೈಸ್ ನಿಮಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಂತೂ ಸಿಕ್ಕಾಪಡೆ ಗ್ಲಿಚಸ್ ಇದಾವೆ, ಒಂದಕ್ಕಿಂತ ಒಂದು ಗ್ಲಿಚಸ್ ಇದಾವೆ. ಅಕಸ್ಮಾತ್ ಅಪ್ಡೇಟ್ ನಲ್ಲಿ ಆಗ್ಲಿಚ್ ಏನಾದ್ರೂ ಸಾಲ್ವ್ ಆದ್ರೆ ಆ ಗ್ಲಿಚ್ ಸಾಲ್ವ್ ಆಗ್ಬೇಕಾದ್ರೆ ಆ ಗ್ಲಿಚ್ ಜೊತೆಗೆ ಇನ್ನೊಂದು ಗ್ಲಿಚ್ ಬಂದ್ಬಿಡುತ್ತೆ. ಆದ್ರೆ ಗುರು ಇಡೀ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಎಷ್ಟು ಗ್ಲಿಚಸ್ ಇದಾವೆ ಅಂತ ನೀವು ಒಂದ್ಸಲ ಆದ್ರೆ ಯೋಚನೆ ಮಾಡಿರಾ? ನನಗೊತ್ತು ಯಾರು ಯೋಚನೆ ಮಾಡಿರೋದಿಲ್ಲ ಅಂತ, ಮತ್ತೆ ಯೋಚನೆ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಗೊತ್ತಿರೋದಿಲ್ಲ. ಅದೇ ಗೈಸ್ ಇಡೀ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಎಷ್ಟು ಗ್ಲಿಚಸ್ ಇದಾವೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವು ಅಂದ್ರೆ ಸಿಕ್ಕಾಪಟ್ಟೆ ಸಾಕಾಗ್ತೀರಾ. ಮತ್ತೆ ಗೈಸ್ ಈ ವಿಡಿಯೋದಲ್ಲಿ ಇದು ಒಂದೇ ಫ್ಯಾಕ್ಟ್ ಅಲ್ಲ, ನೀವು ಇದನ್ನಂತೂ ನೋಟಿಸ್ ಮಾಡಿ ಹೇಳ್ತೀರ. ನಾವು ಯಾವುದೇ ಒಬ್ಬ ಪ್ಲೇಯರ್ ಇಂದೇನಪ್ಪ ಪ್ರೊಫೈಲ್ ನ ಚೆಕ್ ಮಾಡ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಮೇ ಬಿ ಗೊತ್ತಿರ್ಬೋದು, ಆದರೆ ನ್ಯೂ ಪ್ಲೇಯರ್ಸ್ಗೆ ಗೊತ್ತಿರೋದಿಲ್ಲಲ್ಲ. ಏನಪ್ಪ ಅಂದರೆ ನೀವೇ ನೋಡ್ಬೋದು ಇಲ್ಲಿ ಬ್ಯಾಟಲ್ ಸ್ಟೈಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಪೇಸ್ ಮೇಕರು ಇವರು ಏನಪ್ಪ ಒಪ್ಟೆಂಡ್ 171 ಅಂತ ಇದೆ, ಮತ್ತೆ ವೆಸ್ಲರು ಒಪ್ಟೆಂಡ್ 100 ಅಂತ ಇದೆ. ಅಲ್ಲ ಗುರು, ಇದ್ರದ್ದು ಮೀನಿಂಗ್ ಏನು? ನಮ್ಮ ಗೇಮ್ನವರು ಇವನ್ನ ಎದಕ್ಕೆ ಕೊಡ್ತಾರೆ? ಇವು ನಮ್ಮ ಬಳಿ ಇದ್ರೆ ನಾವು ಏನು ತೋರಿಸ್ಕೊಬೋದು, ಏನಪ್ಪ ಇದ್ರದ್ದು ಆ್ಯಕ್ಚುವಲ್ ಮೀನಿಂಗು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಗೈಸ್ ಇದ್ರದ್ದು ಮೀನಿಂಗ್ ಏನಪ್ಪ ಅಂತ ನಾನು ನಿಮ್ಗೆ ಹೇಳ್ಬಿಟ್ರೆ ನೀವು ಅಂತ ಸಿಕ್ಕಾಪಟ್ಟೆ ಸಾಕಾಗ್ತೀರಾ, ಮತ್ತೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಫ್ಯಾಕ್ಟ್ ಗೈಸ್, ಓಕೆನಾ? ಮತ್ತೆ ಗೈಸ್ ಈ ವಿಡಿಯೋದಲ್ಲಿ ಎರಡೇ ಫ್ಯಾಕ್ಟ್ ಅಲ್ಲ ನೋಡಿ ಗೈಸ್, ನಾವು ನಾರ್ಮಲ್ ಆಗಿ ಗನ್ ಇಟ್ಕೊಂಡ್ಬಿಟ್ಟು ಬಾಡಿ ಶಾಟ್ ಇಲ್ಲಿಕ್ಕೆ ಎರಡು ಶಾಟ್ ಹೊಡೆದ್ಬಿಟ್ಟು ಕಿಲ್ನ ಮಾಡಿಬಿಟ್ಟು ನಮ್ಮ ಗೇಮ್ ಪ್ಲೇನ ತೋರಿಸ್ಬೋದು. ಆದರೆ ಗೈಸ್ ಒಬ್ಬ ವರ್ಲ್ಡ್ ಫೇಮಸ್ ಪ್ಲೇಯರು ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಯಾರಪ್ಪ ಅವ್ರು ಅಂತ ಹೇಳೋಕ್ಕಿಂತ ಮುಂಚೆ ಇವರು ಎಕ್ಸ್ಟ್ರಾಡಿನರಿ ಗೇಮ್ ಪ್ಲೇ ಮಾಡ್ತಾರೆ. ಹೆಂಗೆ ಗುರುಪ್ಪ ಅಂದರೆ ಇವರು ಕೇವಲ ಬೈಕ್ ಇಟ್ಕೊಂಡ್ಬಿಟ್ಟೆ ಸರ್ವೈವ್ ಮಾಡ್ತಾರೆ, ಬೈಕ್ ಇಟ್ಕೊಂಡ್ಬಿಟ್ಟೆ ಲೂಟ್ ಮಾಡ್ತಾರೆ, ಮತ್ತೆ ಬೈಕ್ ಇಟ್ಕೊಂಡ್ಬಿಟ್ಟೆ ಶಾರ್ಟ್ ರೇಂಜ್ನಲ್ಲಿ ಫೈಟ್ ಮಾಡ್ತಾರೆ ಗೈಸ್, ಓಕೆನಾ? ಮತ್ತೆ ಹೇಳ್ತಿದ್ದೀನಲ್ಲ ಬೈಕ್ ಇಟ್ಕೊಂಡ್ಬಿಟ್ಟೆ ಶಾರ್ಟ್ ರೇಂಜ್ನಲ್ಲಿ ಫೈಟ್ ಕೂಡ ಮಾಡ್ತಾರೆ. ಯಾರು ಗುರು ಇಂತಹ ಎಕ್ಸ್ಟ್ರಾಡಿನರಿ ಪ್ಲೇಯರು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗಾದ್ರೆ ಬನ್ನಿ ಗೈಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪಿ ಎಡ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು. ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 8 ಕಡೆ ಬಂದ್ಬಿಡೋಣ. ಆ್ಯಕ್ಚುಲ್ ಆಗಿ ನಾವು ಇಲ್ಲಿ ಮಿತ್ನ ತಾಂಡಿವಿ. ಏನಪ್ಪ ಮಿತ್ ಅಂತ ಕೇಳ್ಬೋದು? ಬ್ರೋ ಮಿತ್, ಟೇಕ್ ಎಮೋನೇಟೆಡ್ 7 ಗನ್, ಇಟ್ ಟೇಕ್ಸ್ 3 seconds ಫಾರ್ ವೇಸ್ಟಿಂಗ್ 2 bullets ಆ್ಯಂಡ್ ರೀಲೋಡ್. ಮೈ ಟ್ರಿಕ್ ಈಸ್ ವೇಸ್ಟ್ 2 bullets ವೆನ್ ಎಮೋನೇಟೆಡ್ 7 ರೀಲೋಡಿಂಗ್, ಪ್ರೆಸ್ ಫೈರ್ ಬಟನ್ ದೆನ್ ಎಮೋನೇಟೆಡ್ 7 ರೀಲೋಡ್ ಫಾಸ್ಟ್. ಅಂದ್ರೆ ಗೈಸ್ ನಮ್ಮ ಸಬ್ಸ್ಕ್ರೈಬರ್ ವರುಣ್ ಕುಮಾರ್ ಇವ್ರು ಏನಂತ ಹೇಳ್ತಾರೆ ಅಂದ್ರೆ, ನಾವು ನಾರ್ಮಲ್ ಆಗಿ ಎಮೋನೇಟೆಡ್ 7 ಗನ್ಲೆ ಏನಪ್ಪ ರೀಲೋಡ್ ಮಾಡಿದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ, ಅದೇ ನಾವು ಏನಪ್ಪ ರೀಲೋಡ್ ಮಾಡ್ಬೇಕಾದ್ರೆ ಫೈರ್ ಬಟನ್ ಪ್ರೆಸ್ ಮಾಡಿಬಿಟ್ಟು ರೀಲೋಡ್ ಮಾಡಿದ್ರೆ ಕಮ್ಮಿ ಟೈಮ್ ತೊಗೊಳುತ್ತೆ ಅಂತ. ನನಗೆ ಗೊತ್ತಿದೆ, ಸಾಕಷ್ಟು ಯೂಟ್ಯೂಬರ್ಸ್ ಮೇ ಬಿ ಹೇಳಿರ್ಬೋದು ಇಲ್ಲಿಕ್ರೆ ನೀವೆಲ್ಲಾದರೂ ನೋಡಿರ್ಬೋದು. ಆದರೆ ಯಾ ಯೂಟ್ಯೂಬರ್ ಕೂಡ ಏನಪ್ಪಾ ಮಿಲಿ ಸೆಕೆಂಡ್ಸ್ ಹಾಕ್ಬಿಟ್ಟು ಟೈಮರ್ನ ಹಾಕ್ಬಿಟ್ಟು ಯಾರು ತೋರಿಸಿರೋದಿಲ್ಲ. ಹಾಗಾದ್ರೆ ಎದಕ್ಕೆ ಚಿಂತೆ ಮಾಡ್ತಿರೋ ಗುರು? ನಿಮ್ಮ ಪಿ ಎಡ್ ಬ್ರೋ ಇದಾರೆ ತಾನೆ. ಸೊ ಗೈಸ್ ನೀವೇ ನೋಡ್ಬೋದು. ಅರೆ ಏನ್ ಗುರು ಇದು, ಈ ಟ್ರಿಕ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ಬೋದು ಗೈಸ್, ನಾವು ಈ ತರದ ಟ್ರಿಕ್ ಯೂಸ್ ಮಾಡಿಬಿಟ್ಟು ನಾವು ಗನ್ನ ಈ ರೇಂಜ್ ಗೆ ಫಾಸ್ಟ್ ಆಗಿ ರೀಲೋಡ್ ಮಾಡ್ಬೋದು. ನೀವು ಕೂಡ ಈ ಟ್ರಿಕ್ ನ ಒಂದ್ಸಲ ಟ್ರೈ ಮಾಡಿ, ಯಾರಿಗೆ ಗೊತ್ತು ಈ ಟ್ರಿಕ್ ಬೇರೆ ಬೇರೆ ಗನ್ಸ್ನಲ್ಲಿ ಕೂಡ ವರ್ಕ್ ಆಗ್ಬೋದು, ಏನೋ ಒಂಥರ ಅಮೇಜಿಂಗ್ ಮಿತ್ ಅಂತ ಹೇಳ್ಬೋದು ಗೈಸ್ ಅಲ್ವಾ? ಹಾಗಾದ್ರೆ ಗೈಸ್ ನಿಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 7 ಕಡೆ ಬಂದ್ಬಿಡೋಣ. ಆಕ್ಚುಲಿ ಗೈಸ್ ಇದು ಸಿಕ್ಕಾಪಡೆ ಇಂಪಾರ್ಟೆಂಟ್ ಫ್ಯಾಕ್ಟ್, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲರೂ ಕೇಳ್ಬೇಕಂತಾನೆ ಇಲ್ಲಿಟ್ಟಿನಿ. ಮತ್ತೆ ಇದನ್ನೇ ಫ್ಯಾಕ್ಟ್ ನಂಬರ್ 1 ನಲ್ಲಿ ತರ್ಬೇಕಂತ ಅನ್ಕೊಂಡಿದ್ದೆ ಸಿಕ್ಕಾಪಡೆ. ನನಗೆ ಫೇವ್ರೇಟ್ ಫ್ಯಾಕ್ಟ್ ಗೈಸ್, ಓಕೆನಾ? ಏನಪ್ಪ ಅಂತ ಕೇಳ್ಬೋದು ನೋಡಿ ಗೈಸ್, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾವು ನಮ್ಮ ಗೇಮ್ನಲ್ಲಿ ಏನಪ್ಪ ರೆಡ್ ಡಾಟ್ನ ನೋಡ್ಬೋದು, ಅಂದರೆ ಗೇಮ್ನ ನಾವು ಎನಿಮಿ ಮೇಲೆ ತೊಗೊಂಡು ಹೋದಾಗ ಈ ಥರದ್ದು ಏನಪ್ಪ ರೆಡ್ ಡಾಟ್ನ ನೋಡ್ಬೋದು, ರೆಡ್ ಕಲರ್ನಲ್ಲಿ ನೋಡ್ಬೋದು. ಇದನ್ನು ನಾವು ಸಿಂಪಲ್ ಆಗಿ ರೆಡ್ ಡಾಟ್ ಅಂತ ಕರಿತೀವಿ. ಆದರೆ ಗುರು ಬೇರೆ ಗೇಮ್ಸ್ನಲ್ಲಿ ನಾವು ಏನಪ್ಪ ಕೆಲವೊಂದಿಷ್ಟು ಬ್ಯಾಟಲ್ ರಾಯಲ್ ಗೇಮ್ಸ್ ಇರುತ್ತಲ್ಲ ಕೆಲವೊಂದಿಷ್ಟು ಅಂತ ಇವಾಗಲೇ ಹೇಳ್ತಾಯಿದ್ದೀನಿ, ಆ ಗೇಮ್ಸಲ್ಲಿ ನಾವು ಈ ಥರದ್ದು ರೆಡ್ ಡಾಟ್ ನೋಡೋಕ್ಕೆ ಚಾನ್ಸ್ ಇಲ್ಲ ಗುರು. ಯಾಕೆನಾ ನಾರ್ಮಲ್ ಆಗಿ ಎನಿಮಿ ಎಲ್ಲಿದ್ದಾನಂತ ನಾವೇ ಅಂದಾಜು ಇಟ್ಬಿಟ್ಟು ಹೊಡಿಬೇಕಾಗುತ್ತೆ, ಮತ್ತು ನಮ್ಮ ಗೇಮ್ನಲ್ಲಿ ಏನೋ ಡ್ಯಾಮೇಜನ್ನು ತೋರಿಸುತ್ತೆ ಎನಿಮಿಗೆ ಎಷ್ಟು ಡ್ಯಾಮೇಜ್ ಬಿದ್ದಿದೆ ಅಂತ. ಆದರೆ ಇವರು ಬೇರೆ ಗೇಮ್ನಲ್ಲಿ ಡ್ಯಾಮೇಜ್ ಸಮೇತ ತೋರಿಸೋದಿಲ್ಲ ಗುರು, ಓಕೆನಾ? ಮತ್ತೆ ಗೈಸ್ ನಮ್ಮ ಗೇಮ್ನಲ್ಲಿ ಕೇವಲ ಇದೊಂದೇ ಟಾಪಿಕ್ ಅಷ್ಟೇ ಅಲ್ಲ, ಏನಪ್ಪ ಮೆಡಿಕಿಟ್ ಆಗೋದಾಗಿರ್ಬೋದು, ರಿವೈವ್ ಕೊಡೋದಾಗಿರ್ಬೋದು, ಮಸ್ರೂಮ್ ತಿನ್ನೋದಾಗಿರ್ಬೋದು, ಇವೆಲ್ಲ ನಾವು 3 seconds ಒಳಗಡೆನೆ ಮಾಡ್ಬೋದು. ಅದು ಬಿಟ್ಟಾಗಿ ಕ್ಯಾರೆಕ್ಟರ್ ಸ್ಕಿಲ್ಸ್ ಯೂಸ್ ಮಾಡಿದರೆ
ಎರಡೇ ಸೆಕೆಂಡ್ ಒಳಗಡೆ ಮಾಡ್ಬೋದು ಗುರು. ಒಂದ್ಸಲ ನೀವೇ ಯೋಚನೆ ಮಾಡಿ ನಮ್ಮ ಗೇಮ್ನಲ್ಲಿ ನಾವು ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ. ಅದು ಊಟ ಹಾಕಿ ಗುರು, ಗ್ಲೂ ವಾಲ್ ಏನಿದೆ ಅಲ್ಲ ನಮ್ಮ ಗೇಮ್ನಲ್ಲಿ ಕೂಡ ಗ್ಲೂ ವಾಲ್ ನಾವು ಸಿಕ್ಕಾಪಡೆ ಫಾಸ್ಟಾಗಿ ಹಾಕ್ಬೋದು. ಮತ್ತು ನಮಗೆ ಕೂಡ ಗೊತ್ತಲ್ಲ ಬೇರೆ ಬೇರೆ ಕೆಲವೊಂದಿಷ್ಟು ಬ್ಯಾಟಲ್ ರಾಯಲ್ ಗೇಮ್ಸಲ್ಲಿ ಗ್ಲೂ ವಾಲ್ ಥರನೇ ಬರುತ್ತೆ. ಆದರೆ ಬಂದರೆ ಕೂಡ ನಾವು ನಮ್ಮ ಗೇಮ್ನಲ್ಲಿ ಎಷ್ಟು ಫಾಸ್ಟಾಗಿ ಹಾಕ್ತೀವಲ್ಲ ಆ ಥರ ನಮಗೆ ಬೇರೆ ಗೇಮ್ನಲ್ಲಿ ಹಾಕೋಕ್ಕೆ ಚಾನ್ಸೇ ಇಲ್ಲ ಗುರು. ಎದಕ್ಕಂದರೆ ಈಗ ರೀಸನ್ ಹೇಳ್ಬಿಡ್ತೇನೆ ಗೈಸ್, ಓಕೆನಾ? ಸೊ ಗೈಸ್, ಎದಕ್ಕೆ ಅವರು ನಮ್ಮ ಗೇಮ್ನಲ್ಲಿ ರೆಡ್ ಡಾಟ್ ಬರುತ್ತೆ ಅಂತ ನನಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ತೇನೆ. ರೆಡ್ ಡಾಟ್ ಎದಕ್ಕೆ ಬರುತ್ತೆ ಅಂದರೆ ನಮ್ಮ ಗೇಮ್ನಲ್ಲಿ ಸೆನ್ಸಿಟಿವಿಟಿ ಸಿಕ್ಕಾಪಡೆ ಜಾಸ್ತಿ ಇದೆ ಗೈಸ್, ಓಕೆನಾ? ಈಗ ನೀವೇ ಹೇಳಿ, ಸೆನ್ಸಿಟಿವಿಟಿ ಜಾಸ್ತಿ ಇದ್ದರೆ ಕ್ಯಾರೆಕ್ಟರ್ ಮೂವ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ನಾವು ಕುಂದ್ರೋದು, ಎದಳೋದು, ಮಕ್ಕೋಳೋದು, ರನ್ನಿಂಗ್ ಸ್ಪೀಡು ಇವು ಕೂಡ ಸಿಕ್ಕಾಪಡೆ ಜಾಸ್ತಿ ಆಟೋಮೆಟಿಕ್ಲಿ ಹಾಗೆ ಬರುತ್ತೆ ಗುರು, ಓಕೆನಾ? ಈಗ ಗೈಸ್, ಈಗ ಸೆನ್ಸಿಟಿವಿಟಿ ಜಾಸ್ತಿ ಇದ್ದರೆ ನಾವು ಎನಿಮಿ ಮೇಲೆ ಏನಪ್ಪ ಗನ್ ಇಟ್ಕೊಂಡು ಫೈರ್ ಮಾಡ್ಬೇಕಾದ್ರೆ ನಾವು ಏನಪ್ಪ ಫೈರ್ ಬಟನ್ ಆ ಕಡೆ ಕಡೆ ಸ್ವಲ್ಪ ಮಾಡಿಬಿಟ್ರೆ ಸಾಕು, ಆ ಬುಲೆಟ್ಟು ಎಲ್ಲಿ ಬೇಕಲ್ಲಿ ಹೋಗ್ಬಿಡುತ್ತೆ ಗುರು. ಮತ್ತು ನೀವೇ ಹೇಳಿ, ಆ ರೆಡ್ ಕಲರ್ ಬಂದಿಲ್ಲ ಅಂದರೆ ನಮಗೆ ಎನಿಮಿನ ಸ್ಪಾಟ್ ಮಾಡಿಬಿಟ್ಟು ಅಷ್ಟು ಹೈ ಸೆನ್ಸಿಟಿವಿಟಿಯಲ್ಲಿ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಇದರಿಂದ ಗುರು ನಮ್ಮ ಗೇಮ್ನಲ್ಲಿ ರೆಡ್ ಡಾಟ್ ಕೂಡ ಬರುತ್ತೆ. ಮತ್ತು ಇದ್ರ ಜೊತೆಗೆ ಎನಿಮಿಗೆ ಡ್ಯಾಮೇಜ್ ಎಷ್ಟು ಬಿದ್ದಿದೆ ಅಂತ ಕೂಡ ತೋರಿಸುತ್ತೆ. ಎದಕ್ಕೆ ಗುರು ಅಂದರೆ ಹೈ ಸೆನ್ಸಿಟಿವಿಟಿ ಇದೆಲ್ಲ ಇದರಿಂದ. ಮತ್ತು ಎದಕ್ಕೆ ಗುರು ನಾವು ಮೆಡಿಕಿಟ್ ಹಾಕೋದು ಇವೆಲ್ಲ ಫಾಸ್ಟಾಗಿ ಮಾಡ್ಬೋದು ಅಂದರೆ ನಮ್ಮ ಗೇಮು ಅಫ್ಕೋರ್ಸ್ ಒಂದು 18 minutes ಇದೆ. ನಾವು 18 minutes ಒಳಗಡೆ ಎಲ್ಲ ಮಾಡ್ಬೇಕಂದ್ರೆ ಸಿಕ್ಕಾಪಡೆ ಕಷ್ಟ ಆಗಿಬಿಡುತ್ತೆ. ಇದರಿಂದ ಗುರು 3 ಸೆಕೆಂಡೇ ಮಾಡಿದ್ದಾರೆ. ಆದರೆ ಗುರು ಬೇರೆ ಬೇರೆ ಗೇಮ್ಸ್ ಅಂದರೆ ಅವೆಲ್ಲ ಅರ್ಧ ಗಂಟೆ ಇರುತ್ತೆ ಗುರು, ಓಕೆ? ನಾನು ಕೂಡ ಗೊತ್ತಿಲ್ಲ ಅವರೆಲ್ಲ ಹೆಂಗೆ ಆಡ್ತಾರೆ ಅಂತ. ಅರ್ಧ ಗಂಟೆ ಇರುತ್ತೆ, ಮತ್ತು ಅದರಲ್ಲಿ 100 ಜನ ಬೇರೆ ಇರ್ತಾರೆ. ಇದರಿಂದ ಕೂಡ ಅಲ್ಲಿ ರಿವೈವ್ ಮಾಡೋಕ್ಕೆ ಮೆಡಿಕೇಟ್ ಹಾಕೋ ಕೂಡ ಸಿಕ್ಕಾಪಡೆ ಆಟೋಮೆಟಿಕ್ಲಿ ಟೈಮ್ ಬೇಕಂತಲೇ ಜಾಸ್ತಿ ಮಾಡಿರ್ತಾರೆ ಗೈಸ್, ಓಕೆನಾ? ಮತ್ತು ಗೈಸ್, ಈ ವಿಡಿಯೋದಲ್ಲಿ ಏನಾದರೂ 8000 ಲೈಕ್ಸು ಮತ್ತು 200 shares ಬಂದರೆ ನಾನು ನಿಮಗೆ ಇನ್ನೊಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ತೋರಿಸ್ತೇನೆ. ಅಂದರೆ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಏನಪ್ಪ ಅಂದರೆ ನೀವು ಒಂದಂತರ ನೋಟಿಸ್ ಮಾಡಿರ್ತೀರ, ಕೇವಲ ನಮ್ಮ ಗೇಮ್ನಲ್ಲಿ ಒಂದೇ ಏಮ್ ಇಲ್ಲ ಗುರು, ಎರಡೆರಡು ಏಮ್ ಇದ್ದಾವೆ, ಓಕೆನಾ? ಎರಡೆರಡು ಏಮ್ ಹೆಂಗೆಪ್ಪ ಅಂತ ಕೇಳ್ಬೋದು. ನೀವೇ ನೋಡ್ಬೋದು, ನಾವು ಏನಪ್ಪ ಏನೋ ಒಂಥರ ಈ ಥರ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಕೆಳಗಡೆ ಏನಪ್ಪ ನಾರ್ಮಲಾಗಿ ವೈಟ್ ಏಮ್ ಜೊತೆಗೆ ಇನ್ನೊಂದು ರೆಡ್ ಏಮ್ ಸಣ್ಣದಾಗಿ ಚಿಕ್ಕದಾಗಿ ಬರುತ್ತೆ. ಈ ಏಮ್ ಎದಕ್ಕೆ ಬರುತ್ತೆ, ಈ ಏಮ್ ಎಲ್ಲಲಾಸಿಂದ ಬರುತ್ತೆ, ಈ ಏಮ್ ನಾವು ಏನು ಮಾಡಿದ್ರೆ ಬರುತ್ತೆ ಅಂತ ತಿಳ್ಕೊಬೇಕಂದ್ರೆ ಆದಷ್ಟು ಬೇಗ ಲೈಟ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ. ಮತ್ತು ಗುರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಲೈಕು, ಶೇರು, ಸಬ್ಸ್ಕ್ರೈಬು, ಬೆಲ್ ಐಕಾನ್ಗೆ ಸೆಟ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಮತ್ತು ನಾನು ಅವ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಪಂಚು ಟಡನ್ ಅಂತ, ಈಗಲೇ ಹೋಗ್ಬಿಟ್ಟು ಅಲ್ಲಿ ಕೂಡ ಫಾಲೋ ಮಾಡಿ. ಪಕ್ಕ ಗುರು ಆಲ್ಮೋಸ್ಟ್ ಅಲ್ಲಿ ಒಂದು 3 to 4 days ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾನೆ. ಹಾಗಾದ ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದ್ಬಿಡೋಣ. ಇದು ಆಕ್ಚುಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಮಿತ್ತು. ಏನಪ್ಪ ಮಿತ್ ಅಂತ ಕೇಳ್ಬೋದು. ಹಲೋ ಪಿಯರ್ ಬ್ರೋ, ಐ ಹ್ಯಾವ್ ಒನ್ ಫ್ಯಾಕ್ಟ್. ಫ್ಯಾಕ್ಟ್ ಇಸ್ ದಟ್ ಇಫ್ ಪ್ಲೇಯರ್ ಡೈಸ್ ಬೈ ಬಾಡಿ ಶಾಟ್ ಇಸ್ ಬಾಡಿ ವಿಲ್ ಫಾಲ್ ಫ್ರಂಟ್ ಸೈಡ್. ಸಿಮಿಲರ್ಲಿ ಇಫ್ ಎನಿ ಪ್ಲೇಯರ್ ಡೈಸ್ ಬೈ ಎಡ್ ಶಾಟ್ ಇಸ್ ಬಾಡಿ ವಿಲ್ ಫಾಲ್ ಬ್ಯಾಕ್ ಸೈಡ್ ಇನ್ ಫ್ರೀ ಫೈರ್. ಪ್ಲೀಸ್ ಸೇ ದಿಸ್ ಫ್ಯಾಕ್ಟ್ ಇನ್ ನೆಕ್ಸ್ಟ್ ವಿಡಿಯೋ. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನು ಗುರು ಕಮೆಂಟು? ಓಕೆ ಗೈಸ್, ಇವ್ರು ಏನಪ್ಪ ಇಂಗ್ಲೀಷ್ನಲ್ಲಿ ಹಾಕಿದ್ರೆ ಗೈಸ್, ಕನ್ನಡದ ಹೇಳಂಗಿದ್ರೆ ನಾವು ಯಾವುದೇ ಒಬ್ಬ ಪ್ಲೇಯರ್ ಬಾಡಿ ಶಾಟ್ನಲ್ಲಿ ಏನಪ್ಪ ಕಿಲ್ ಆದರೆ ಅವ್ರ ಬಾಡಿ ಮುಂದುಗಡೆ ಬೀಳುತ್ತೆ ಅಂತೆ, ಮತ್ತು ಎಡ್ ಶಾಟ್ನಲ್ಲಿ ಕಿಲ್ ಆದರೆ ಅವ್ರ ಬಾಡಿ ಹಿಂದುಗಡೆ ಬೀಳುತ್ತೆ ಅಂತೆ. ಓಕೆ ಗೈಸ್, ನೀವೇ ನೋಡ್ಬೋದು, ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡ್ಬಿಡೋಣ ಟ್ರೈನಿಂಗ್ ಗ್ರೌಂಡ್ನಲ್ಲಿ. ಅರೆ ಗುರು, ನನಗೆ ಕೂಡ ಏನಪ್ಪ ಕರೆಕ್ಟಾಗಿ ಏನಪ್ಪ ಕನ್ಫರ್ಮ್ ಆಗಿರುವಂಥ ಐಡಿಯಾ ಇದ್ದಿಲ್ಲ ನಮ್ಮ ಗೇಮ್ನಲ್ಲಿ ಈ ಥರ ಆಗುತ್ತೆ ಅಂತ. ಇವ್ರು ಕಮೆಂಟ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು. ನೀವು ನೋಡ್ಬೋದು, ಬಾಡಿ ಶಾಟ್ ಹೊಡೆದ್ರೆ ಬಾಡಿ ಮುಂದುಗಡೆ ಬೀಳುತ್ತೆ, ಮತ್ತು ಎಡ್ ಶಾಟ್ ಹೊಡೆದ್ರೆ ಬಾಡಿ ಹಿಂದುಗಡೆ ಬೀಳುತ್ತೆ. ಏನೋ ಒಂಥರ ಅಮೇಝಿಂಗ್ ಮಿತ್ ಅಂತಲೇ ಹೇಳ್ಬೋದು ಗೈಸ್ ಅಲ್ವಾ? ಪ್ರತಿಯೊಂದು ಮಿತ್ ಕೂಡ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರುತ್ತೆ ಅಂತ ನನ್ಕೊಂಡು ಹೋಗ್ಬೇಡಿ. ಪ್ರತಿಯೊಂದು ಮಿತ್ ಅಂದರೆ ಹೆಂಗೆ ಬೇಕಂಗೆ ಇರುತ್ತೆ ಗುರು, ಓಕೆನಾ? ಹಾಗಾದ ಗೈಸ್, ನಿಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ಸೊ ಗೈಸ್, ನನಗೆ ಇವಾಗಲೇ ಹೇಳ್ತಿದ್ದೀನಲ್ಲ ಈ ಫ್ಯಾಕ್ಟಿಂದು ರೀಸನ್ ಅಂತೂ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಏನಾದರೂ ಈ ಫ್ಯಾಕ್ಟಿಂದು ರೀಸನ್ ಗೊತ್ತಾದರೆ ಸಪ್ರೇಟಾಗಿ ಒಂದು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಏನಪ್ಪ ಫ್ಯಾಕ್ಟ್ ಅಂತ ಕೇಳ್ಬೋದು. ಆ್ಯಕ್ಚುಲಾಗಿ ನಮಗೆ ಇದನ್ನು ಯಾರೋ ಒಬ್ಬ ರ್ಯಾಂಡಮ್ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಕೊಂಡಿದ್ದ. ಸೊ ಗೈಸ್, ಏನಪ್ಪ ಅಂದರೆ ನಾವು ಇಲ್ಲಿ ಆರ್ಮರಿಯಲ್ಲಿ ಹೋಗ್ಬಿಟ್ಟು ಮ್ಯಾಕ್ 7 ಗನ್ ಸ್ಕಿನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೈಸ್, ಓಕೆನಾ? ಮ್ಯಾಕ್ 7 ಗನ್ ಸ್ಕಿನ್ನ ಸೆಲೆಕ್ಟ್ ಮಾಡೋದು ಹೆಂಗೆಪ್ಪ ಅಂದರೆ ಈ ಥರ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದ್ಮೇಲೆ ನೀವೇ ನೋಡ್ಬೋದು ಎದುರುಗಡೆ ಮ್ಯಾಕ್ 7 ಗನ್ ಸ್ಕಿನ್ ಇದೆ, ಮತ್ತು ಈ ಗನ್ ಸ್ಕಿನ್ನಲ್ಲಿ ಏನೋ ಒಂದು ಬರೆದಿದೆ ಹುಡುಕಿ ಅಂತ ಅವ್ರು ಏನೋ ಮೇ ಬಿ ಈ ಥರನೇ ಕಮೆಂಟ್ ಮಾಡಿದ್ರೆ ಅಂತ ಅನ್ಕೋತೀನಿ. ಸೊ ಗೈಸ್, ನೀವೇ ನೋಡ್ಬೋದು ಏನೋ ಒಂದು ಬರೆದಿದೆ ಗೈಸ್, ಓಕೆನಾ? ಏನು ಬರೆದಿದೆ ಅಂತ ನಾನು ಕೂಡ ನಿಮಗೆ ಒಂದು ಟೈಮ್ ಕೊಡ್ತೀನಿ, ಒಂದು 10 seconds ಟೈಮು. ಏನು ಬರೆದಿದೆ ಅಂತ ಕಮೆಂಟ್ ಮಾಡಿ. 10 9 8 7 6 5 4 3 2 1. ಆ್ಯಕ್ಚುಲಾಗಿ ಈ ಗನ್ ಸ್ಕಿನ್ ಮೇಲೆ 2017 ಅಂತ ಬರ್ತಿದೆ. ಎಲ್ಲಿ ಬರ್ತಿದೆ ಗುರು 2017? ಎಲ್ಲಿ ಒಂದ್ಸಲ ನಾವು ನೋಡೋಣ ಎಲ್ಲಿ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಾಗಿ ಎಷ್ಟು 2017 ಅಂತ ಎಲ್ಲಿ ಕಾಣಲಾರದ ಜಾಗದಲ್ಲಿ ಬರೆದಿದ್ದಾರೆ ನೀವೇ ನೋಡ್ಬೋದು. ಇಲ್ಲಿ ಬರೆದಿದ್ದವರು ಯಾಕೆನಾ 2017 ಅಂತ ನೀವೇ ನೋಡ್ಬೋದು. ಇಲ್ಲಿ ಎಕ್ಸಾಕ್ಟ್ ಆಗಿ 2017 ಅಂತ ಬರೆದಿದ್ದಾರೆ, ಮತ್ತು ಈ ಕಡೆ ನೋಡೋಣ ಇಲ್ಲಿ ರಿವರ್ಸ್ ಆಗಿ 2017 ಅಂತ ಬರೆದಿದ್ದಾರೆ. ಎದಕ್ಕೆ ಗುರು ಬರೆದಿದ್ದಾರೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನ ತಾನೇ, ಗೊತ್ತಿಲ್ಲ ಗುರು ರೀಸನು. ಆದರೆ ಗೈಸ್, ಈಗ ನಾನು ನಿಮಗೆ ಇಷ್ಟೇ ಈಸಾಗಿ ನಾ ಈ ಗನ್ ಸ್ಕಿನ್ ಬಗ್ಗೆ ಏನಪ್ಪ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಕೊಡಲಾರಂಗೆ ಈ ಫ್ಯಾಕ್ಟ್ನ ಮುಗಿಸೋಕೆ ಆಗೋದಿಲ್ಲ. ಆ್ಯಕ್ಚುಲಾಗಿ 2017 ಎದಕ್ಕೆ ಬರೆದಿದೆ ಅಂತ ಹೇಳೋ ಬದಲು ಈ ಗನ್ ಸ್ಕಿನ್ನ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಕೋಬ್ರಾ ಕೊಲಾಬ್ರೇಷನ್ ಈವೆಂಟ್ನಲ್ಲಿ ಬಿಟ್ಟಿದ್ರು. ಮತ್ತು ಮ್ಯಾಕ್ಸ್ 7 ಗನ್ ಸ್ಕಿನ್ ಅಲ್ಲ ಗುರು, ಇದು
ಮತ್ತೆ 2017 ಅಂತ ಎದಕ್ಕೆ ಬರ್ದಿದ್ದಾರೆ ಅಂದ್ರೆ ಇದು ಮಿಸ್ಟೀರಿಯಸ್ ಫ್ಯಾಕ್ಟ್ ಇವರು ಯಾಕೆ ನಮಗೆ ಐಡಿಯಾ ಬಂದ್ರೆ ಹೇಳ್ದಲ್ಲ ಶಾರ್ಟ್ ಮಾಡಿಬಿಟ್ಟು ತಿಳಿಸ್ಕೊಡ್ತೇನೆ. ಹಾಗಾದ್ರೆ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಈ ಫ್ಯಾಕ್ಟ್ ಅಂದ್ರೂ ಒಬ್ಬ ನ್ಯೂ ಪ್ಲೇಯರ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಕೆಲವೊಂದಿಷ್ಟು ಪ್ರೋ ಪ್ಲೇಯರ್ಸ್ಗೆ ಕೂಡ ಈ ಫ್ಯಾಕ್ಟ್ ಇನ್ನೂ ಗೊತ್ತಿಲ್ಲ ಬರೋ. ಯಾಕೆಂದ್ರೆ ಅದು ಬಿಟ್ಟಾಕೆ ನಮ್ಮ ಬೆಸ್ಟ್ ಫ್ರೆಂಡು ಅವ್ರು ಕೂಡ ಸಿಕ್ಕಾಪಟ್ಟೆ ಪ್ರೋ ಪ್ಲೇಯರ್, ಅವ್ರಿಗೆ ಕೂಡ ಗೊತ್ತಿದ್ದಿಲ್ಲ ಈ ಫ್ಯಾಕ್ಟು. ಇದರಿಂದ ಎಲ್ಲರಿಗೂ ಗೊತ್ತಾಗಲ್ಲ ಅಂತ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನಾದರೂ ಮೊದಲೇ ಗೊತ್ತಿದ್ರೆ ಸುಮ್ಮನೆ ಸ್ಕಿಪ್ ಮಾಡಿಬಿಡಿ, ಕಮೆಂಟ್ ಮಾಡಿಬಿಟ್ಟು ಟೈಮ್ ಎದಕ್ಕೆ ವೇಸ್ಟ್ ಮಾಡ್ಕೊಂತೀರ ಅಲ್ವಾ. ಅದೇನಪ್ಪ ಫ್ಯಾಕ್ಟ್ ಅಂತ ಕೇಳ್ಬೋದು. ನಮ್ಮ ಫ್ರೀ ಫೈರ್ ಗೇಮಲ್ಲಿ ಅಪ್ಡೇಟ್ ಬಂದಾದ್ಮೇಲೆ ಇವು ಮ್ಯಾಗ್ಝೀನಿಂದ ಏನು ಮೆಕಾನಿಸಮ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಗೆ ನೀವೇ ನೋಡ್ಬೋದು, ನಾವು ಗನ್ನಲ್ಲಿ ಮ್ಯಾಗ್ಝೀನ್ ಹಾಕಿಲ್ಲ ಅಂದರೆ 30 ಬುಲೆಟ್ ಅಷ್ಟೇ ತೊಗೊಬೋದು. ಆದರೆ ಕೂಡ ಅದೇ ನಾವು ಮ್ಯಾಗ್ಝೀನ್ ಹಾಕಿದ್ರೆ ನಾವು ಮತ್ತೆ ರಿಲೋಡ್ ಮಾಡಿಬಿಟ್ಟು 42 ಬುಲೆಟ್ಸ್ನ ತೊಗೊಬೋದು. ಇದೇ ಒಂದು ಮ್ಯಾಗ್ಝೀನಿಂದು ಎಬಿಲಿಟಿ ಗೈಸ್, ಓಕೆನಾ. ಆದರೆ ಗೈಸ್ ನೀವು ಇನ್ನೂ ಗೊತ್ತಿಲ್ಲ ಅಂದರೆ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಈಗ ಲೆವೆಲ್ 3 ಮ್ಯಾಗ್ಝೀನಲ್ಲಿ ನಾವು ಎಷ್ಟು ಬುಲೆಟ್ಸ್ ಹಾಕ್ತೀವಲ್ಲ, ಇದೇ ಥರ ನಾವು ಡಬಲ್ ಮ್ಯಾಗ್ಝೀನ್ನಲ್ಲಿ ಕೂಡ ಅಷ್ಟೇ ಬುಲೆಟ್ಸ್ ಹಾಕ್ಬೋದು ಗೈಸ್, ಓಕೆನಾ. ನೀವು ನೋಡ್ಬೋದು 42 ಬುಲೆಟ್ಸ್ ಬಂದಿದೆ ಗುರು ಡಬಲ್ ಮ್ಯಾಗ್ಝೀನ್ನಲ್ಲಿ. ಅದು ಏನೋ ಒಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು ಗೈಸ್ ಅಲ್ವಾ. ಮತ್ತೆ ಇದಕ್ಕಪ್ಪ ಇಂಟ್ರೆಸ್ಟಿಂಗ್ ಅಂತ ಕೇಳ್ಬೋದು, ಆ್ಯಕ್ಚುಲಾಗಿ ಗುರು ಈ ಅಪ್ಡೇಟ್ ಬರೋಕ್ಕಿಂತ ಮುಂಚೆ ನಾವು ಡಬಲ್ ಮ್ಯಾಗ್ಝೀನ್ನಲ್ಲಿ ಮ್ಯಾಗ್ಝೀನ್ ಲೆವೆಲ್ 3 ಕಮ್ಮಿ ಬುಲೆಟ್ಸ್ ಹಾಕ್ಬೋದಾಗಿತ್ತು. ಮತ್ತೆ ಗೈಸ್ ನಾವು ಡಬಲ್ ಮ್ಯಾಗ್ಝೀನ್ನಲ್ಲಿ 42 ಬುಲೆಟ್ಸ್ ಏನೋ ಬಂದ್ಬಿಡುತ್ತೆ. ಆದರೆ 42 ಬುಲೆಟ್ಸ್ ಬಂದರೆ ಇದ್ರ ಜೊತೆಗೆ ನಾವು ಗನ್ನ ಫಾಸ್ಟಾಗಿ ರಿಲೋಡ್ ಮಾಡ್ಬೋದು. ಹೆಂಗೆ ಗುರು ಮಾಡೋದಂತ ತೋರಿಸೋಕ್ಕಿಂತ ಮುಂಚೆ ನಾವು ನಾರ್ಮಲಾಗಿ ಏನಪ್ಪ ಮ್ಯಾಗ್ಝೀನ್ ಲೆವೆಲ್ 3 ಹಾಕ್ತೀವಲ್ಲ ನೋಡ್ಬೋದು, ನಾರ್ಮಲಾಗಿ ಫೈರ್ ಮಾಡಿದರೆ ಗನ್ ಎಷ್ಟು ಸ್ಲೋ ಆಗಿ ರಿಲೋಡ್ ಆಗುತ್ತೆ ಅಂತ. ನೀವೇ ನೋಡ್ಬೋದು ಗನ್ ಆಲ್ಮೋಸ್ಟ್ ಆಲ್ ನಾರ್ಮಲ್ ಸ್ಪೀಡ್ ಲಾಸ್ಟಿಂದ ರೀಲೋಡ್ ಆಯಿತು. ಅದೇ ನಾವು ಡಬಲ್ ಮ್ಯಾಗ್ಝೀನಲ್ಲಿ ಯೂಸ್ ಮಾಡಿದ್ರೆ ಕೂಡ ಇಲ್ಲಿ ಕೂಡ 42 ಬುಲೆಟ್ಸೇ ಬರುತ್ತೆ. ಆದರೆ ಗುರು ಇಲ್ಲಿ ಏನೋ ಒಂಥರ ಬೇರೆ ಥರ ಆಗುತ್ತೆ. ನೀವೇ ನೋಡ್ಬೋದು ಗನ್ ಎಷ್ಟು ಫಾಸ್ಟಾಗಿ ರೀಲೋಡ್ ಆಯ್ತು ಅಂತ. ಇದರಿಂದ ಗುರು ನಿಮಗೇನಾದರೂ ಡಬಲ್ ಮ್ಯಾಗ್ಝೀನು ಮತ್ತು ಮ್ಯಾಗ್ಝೀನ್ ಲೆವೆಲ್ 3 ತಗೊಂಬಕ್ಕಂಥ ಕನ್ಫ್ಯೂಷನ್ ಇದ್ರೆ ಜಾಸ್ತಿ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಡಬಲ್ ಮ್ಯಾಗ್ಝೀನ ತೊಗೊಳ್ಳಿ ಗೈಸ್. ಹಾಗಾದ್ರೆ ಗೈಸ್ ನಾವು ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 3 ಕಡೆ ಬಂದ್ಬಿಡೋಣ. ಇಡೀ ಜಗತ್ತಿನಲ್ಲಿನೇ ಒಬ್ಬ ಎಂತಹ ಫ್ರೀ ಫೈರ್ ಕಿಲಾಡಿ ಇದ್ದಾನಪ್ಪ ಅಂದರೆ ಇವರು ವರ್ಲ್ಡ್ ಫೇಮಸ್ ಏನೇ ಇದ್ದಾರೆ, ಇವ್ರದ್ದು ಒಂದು ವರ್ಲ್ಡ್ ಅಚೀವ್ಮೆಂಟ್ ಕೂಡ ಇದೆ. ಆದರೆ ಗುರು ಇವರು ನಮ್ಮ ಥರ ಗನ್ ಲಾಸಿಂದ ಕಿಲ್ ಮಾಡೋದಿಲ್ಲ, ಕೇವಲ ಒಂದು ವೆಹಿಕಲ್ನ ಯೂಸ್ ಮಾಡಿಬಿಟ್ಟು ಬೈಕ್ನ ಯೂಸ್ ಮಾಡಿಬಿಟ್ಟು ಕಿಲ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಯ್ಸ್ ಅಲ್ವಾ. ಯಾರಪ್ಪ ಪ್ಲೇಯರ್ ಅಂತ ಹೇಳೋಕ್ಕಿನ ಮುಂಚೆ ಮೇ ಬಿ ಈ ಫ್ಯಾಕ್ಟು ಯಾರಿಗೂ ಗೊತ್ತಿರೋದಿಲ್ಲ ಅಂತ ನಾನು ಅಂದ್ಕೊಂಡಿನಿ. ಏನಕ್ಕಪ್ಪ ಯಾರಪ್ಪ ಪ್ಲೇಯರು, ಯಾರಪ್ಪ ಹಾ ಮಹಾನ್ ಭಾವ ಅಂತ ಕೇಳ್ಬೋದು. ಅವರು ಬೇರೆ ಯಾರಲ್ಲ ಗುರು, ಅವರೇ ನಮ್ಮ ಇನ್ಫೋಬೇಟರ್ಸು. ಮತ್ತು ಇವರು ವರ್ಲ್ಡ್ ಫೇಮಸ್ ಅಂತೂ ಮೊದಲೇ ಇದ್ದಾರೆ, ಸಾಕಷ್ಟು ಜನಕ್ಕೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಅವರು ಇವ್ರು ವರ್ಲ್ಡ್ ಫೇಮಸ್ ಇದ್ದಾರೆ. ಅಂದರೆ ಇವ್ರದ್ದು ಒಂದು ವರ್ಲ್ಡ್ ಅಚೀವ್ಮೆಂಟ್ ಇದೆ ಏನಪ್ಪ ಅಂದರೆ ಇವರು ವರ್ಲ್ಡ್ಸ್ ಹೈಯೆಸ್ಟ್ ಲೆವೆಲ್ ಪ್ಲೇಯರ್ ಇನ್ ಫ್ರೀ ಫೈರ್ ಗೈಸ್, ಓಕೆನಾ. ಮತ್ತು ಸಾಕಷ್ಟು ಜನ ಪಾಪ ಇವ್ರು ಗೇಮ್ ಪ್ಲೇ ಕೂಡ ನೋಡಿರೋದಿಲ್ಲ, ಇವ್ರು ಏನಪ್ಪ ಬರೀ ಸರ್ವೈವ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇವ್ರು ಆ್ಯಕ್ಚುಲಾಗಿ ಬರೀ ಬೈಕ್ ಇಟ್ಕೊಂಡೇ ಇಡೀ ಮ್ಯಾಪ್ ತುಂಬ ಅಡ್ಡಾಡ್ತಾರೆ, ಮತ್ತು ಏನಪ್ಪ ವೆಹಿಕಲ್ಗೆ ಯಾವ್ಯಾವ ಸ್ಕಿಲ್ಸ್ ಬೇಕಾಗಿರುತ್ತೆ ಇವೆಲ್ಲ ಸ್ಕಿಲ್ಸ್ ಹಾಕ್ಬಿಟ್ಟು ಇವ್ರು ಗೇಮ್ ಪ್ಲೇ ಮಾಡ್ತಾರೆ. ಮತ್ತು ಗೈಸ್ ನೀವೇ ನೋಡ್ಬೋದು ಇವರು ಶಾರ್ಟ್ ರೇಂಜ್ನಲ್ಲಿ ಕೂಡ ಬೈಕ್ನೇ ಯೂಸ್ ಮಾಡ್ತಾರೆ, ಮತ್ತು ಫುಲ್ಲು ಮ್ಯಾಪ್ ಇವರು ಬೈಕ್ ಇಟ್ಕೊಂಡೇ ಲೂಟ್ ಮಾಡ್ತಾರೆ, ಬೈಕ್ ಇಟ್ಕೊಂಡೇ ಫೈಟ್ ಮಾಡ್ತಾರೆ, ಮತ್ತು ಲಾಸ್ಟ್ ಝೋನ್ ಬರೋ ಮಟ್ಟ ಇವರು ಬೈಕ್ನಲ್ಲಿನೇ ಸರ್ವೈವ್ ಮಾಡಿಬಿಟ್ಟು ಲೆವೆಲ್ ಪುಷ್ನ ಮಾಡ್ತಾ ಇದ್ದಾರೆ ಗೈಸ್. ಮೇ ಬಿ ಯಾರಿಗೆ ಗೊತ್ತು ಬೈಕ್ ಯೂಸ್ ಮಾಡಿದ್ರೆ ಲೆವೆಲ್ ಅಪ್ ಕೂಡ ಜಾಸ್ತಿ ಆಗ್ಬೋದು. ಮೇ ಬಿ ಇವ್ರು ಬೈಕ್ ಯೂಸ್ ಮಾಡ್ತಿದ್ದಾರಲ್ಲ, ಇದರಿಂದ ನಾನು ಕೂಡ ನಿಮ್ಗೆ ಏನಪ್ಪ ಏನೋ ಒಂಥರ ಇಂಡೈರೆಕ್ಟ್ ಆಗಿರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾ ಇದ್ದೀನಿ. ಯಾರಿಗೆ ಗೊತ್ತು ಲೆವೆಲ್ ಜಾಸ್ತಿ ಪುಷ್ ಆಗ್ಬೋದು. ಮತ್ತು ಗಷ್ಟು ಇವ್ರು ಲೈವ್ ಸ್ಟ್ರೀಮ್ನ ಕೂಡ ಏನಪ್ಪ ನೀವು ಚೆಕ್ ಮಾಡ್ಬೋದು, ಇವ್ರು ಕೇವಲ ಬೈಕ್ ಇಟ್ಕೊಂಡು ಆಡ್ತಿರ್ತಾರೆ, ಓಕೆನಾ. ಇನ್ಫೋಬೇಟರ್ಸ್ ಲೈವ್ ಅಂತ ಇವ್ರ ಒಂದು ಚಾನಲ್ ಇದೆ, ಸಿಕ್ಕಾಪಟ್ಟೆ ಓವರ್ ಪವರ್ಫುಲ್ ಗೇಮ್ ಪ್ಲೇ ಮಾಡ್ತಾರೆ ಗುರು. ಅದು ಕೇವಲ ಬೈಕ್ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂಥರ ಅಮೇಝಿಂಗ್ ಅಲ್ವಾ. ಹಾಗಾದ್ರೆ ಗಷ್ಟು ನಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ಆ್ಯಕ್ಚುಲಾಗಿ ಗೈಸ್ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಏನಪ್ಪ ನೀವೇ ನೋಡ್ಬೋದು ಇಲ್ಲಿ ಬ್ಯಾಟಲ್ ಸ್ಟೈಲು ವೆಸ್ಲರು ಒಪ್ಟೆಂಡ್ 85 ಅಂತಿದೆ, ಮತ್ತು ಡಾಮಿನೇಟರ್ ಒಪ್ಟೆಂಡ್ 63 ಅಂತಿದೆ. ಏನು ಗುರು ಇದ್ದಿರೋದು ಮೀನಿಂಗ್ ಅಂತ ಸಾಕಷ್ಟು ನ್ಯೂ ಪ್ಲೇಯರ್ಸ್ಗೆ ಅಂತೂ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಕೆಲವೊಂದಿಷ್ಟು ಓಲ್ಡ್ ಪ್ಲೇಯರ್ಸ್ಗೆ ಮೊದಲೇ ಗೊತ್ತಿರ್ಬೋದು, ನಿಮ್ಗೆ ಏನಾದರೂ ಮೊದಲೇ ಗೊತ್ತಿರೋ ಸ್ಕಿಪ್ ಮಾಡ್ಬೋದು. ಹಾಗಾದರೆ ಏನು ಗುರು ಇದ್ರ ಬ್ಯಾಟಲ್ ಸ್ಟೈಲಲ್ಲಿ ಕೊಟ್ಟಿದ್ದಾರಲ್ಲ ವೆಸ್ಲರು ಡಾಮಿನೇಟರ್ದು ಏನಪ್ಪ ಇದ್ರ ಮೀನಿಂಗ್ ಅಂತ ನಿಮಗೆ ಕೂಡ ಡೌಟ್ ಇರ್ಬೋದು. ಆ್ಯಕ್ಚುಲಾಗಿ ನಾವು ಇದನ್ನು ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತು ಗೈಸ್ ಈ ಟ್ಯಾಕ್ಸನ್ನು ನಾರ್ಮಲಾಗಿ ಏನಪ್ಪ ಸ್ಪೆಷಲಿ ಕ್ಲಾಸ್ ಕೋಡ್ ಮೋಡ್ನಲ್ಲಿ ಒಂದು ಮ್ಯಾಚ್ ಕಂಪ್ಲೀಟ್ ಮಾಡ್ತೀವಲ್ಲ, ಮ್ಯಾಚ್ ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಈ ಥರದ್ದು ಟ್ಯಾಗ್ ಸಿಗುತ್ತೆ. ಟ್ಯಾಗ್ ಅಂತೂ ಸುಮ್ಮನೆ ಕೊಡೋದಿಲ್ಲ ಗುರು, ಓಕೆನಾ. ಪ್ರತಿಯೊಂದು ಟ್ಯಾಗಿಗೆ ಕೂಡ ತನ್ನದೇ ಆದ ಮೀನಿಂಗ್ ಇರುತ್ತೆ. ಮತ್ತು ಗೈಸ್ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಟೋಟಲ್ ಆಗಿ ಇಷ್ಟೊಂದು ಟ್ಯಾಗ್ಸ್ ಇದ್ದಾವೆ, ಮತ್ತು ಪ್ರತಿಯೊಂದು ಟ್ಯಾಗಿಂದ ಮೀನಿಂಗ್ ಹೇಳ್ಬಿಟ್ರೆ ವೀಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗಿಬಿಡುತ್ತೆ. ಮತ್ತು ಯಾವುದೇ ಒಂದು ಟ್ಯಾಗಿಂದು ಮೀನಿಂಗ್ ನಿಮಗೆ ತಿಳ್ಕೊಬೇಕಂತ ನಿಮಗೆ ಸಿಕ್ಕಾಪಟ್ಟೆ ಏನಪ್ಪ ಕ್ಯೂರಿಯಾಸಿಟಿ ಇದ್ರೆ ನೀವು ನೋಡ್ಬೋದು. ಇಲ್ಲಿ ನಾವು ಯಾವುದಾದ್ರು ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಡೀಷನ್ ಅಂತ ಇದೆಯಲ್ಲ, ಈ ಕಂಡೀಷನ ನಾವು ಆ ಮ್ಯಾಚನ್ನು ಏನಾದರೂ ಏನಪ್ಪ ಕಂಪ್ಲೀಟ್ ಮಾಡಿದರೆ ನಮಗೆ ಆ ಟ್ಯಾಗ್ ಸಿಗುತ್ತೆ. ಅದಾದಮೇಲೆ ಗೈಸ್ ನಾನು ನಿಮಗೆ ಕೆಲವೊಂದಿಷ್ಟು ಏನಪ್ಪ ರೇರ್ ಟ್ಯಾಗ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಅದರಲ್ಲಿ ಗೈಸ್ ಫಸ್ಟು ರೇರ್ ಟ್ಯಾಗ್ ಯಾವುದಪ್ಪ ಅಂದರೆ ಚೈನ್ ಕಿಲ್ಲರು. ಇದು ಆಲ್ಮೋಸ್ಟ್ ಅಲ್ಲಿ ಯಾವ ಪ್ಲೇಯರ್ಗೆ ಕೂಡ ಸಿಗೋದಿಲ್ಲ ಗೈಸ್, ಓಕೆನಾ. ಸಿಕ್ಕರೆ ಕೂಡ ತುಂಬ ರೇರು. ಚೈನ್ ಕಿಲ್ಲರ್ ಯಾವಾಗ ಸಿಗುತ್ತೆ
ಮೇಲೆ 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 ಕಂಟಿನ್ಯೂ ಆಗಿ ಕಿಲ್ ಮಾಡಿದ್ರೆ ಮಾತ್ರನೇ ನಮಗೆ ಚೈನ್ ಕಿಲ್ಲರ್ ಸಿಗೋದು. ಅಂದರೆ ತ್ರಿಬಲ್ ಕಿಲ್ಲು, ಕ್ವಾಟ್ರ ಕಿಲ್ಲು ಈ ಥರ ಅಂದರೆ ನಿಂತು ನಿಂತು ಕಿಲ್ ಮಾಡೋದಲ್ಲ, ಮೇಲೆ ಮೇಲೆ ಕಿಲ್ ಮಾಡಿದ್ರೆ ಮಾತ್ರನೇ ಸಿಗುತ್ತೆ. ಅದಾದಮೇಲೆ ಶಾರ್ಪ್ ಶೂಟರು, ಇದು ಸೆಕೆಂಡ್ ರೇರೆಸ್ಟ್ ಟ್ಯಾಗು. ಇದು ನಾರ್ಮಲ್ ಆಗಿ ಏನಪ್ಪ ನಾವು ಲಾಂಗ್ ರೇಂಜ್ನಲ್ಲಿ ಸಿಕ್ಕಾಪಟ್ಟೆ ಓವರ್ ಪವರ್ಫುಲ್ ಗೇಮ್ ಪ್ಲೇ ಮಾಡಿದರೆ, ಅಂದರೆ ಲಾಂಗ್ ರೇಂಜ್ನಲ್ಲಿ ನಾವು ಫೈಟ್ ಓವರ್ ಪವರ್ಫುಲ್ ಆಗಿ ಮಾಡಿದರೆ ಮಾತ್ರನೇ ನಮಗೆ ಶಾರ್ಪ್ ಶೂಟರ್ ಏನಪ್ಪ ಟ್ಯಾಗ್ ಸಿಗೋದು. ಅದಾದಮೇಲೆ ಡಾಮಿನೇಟರು, ಇದು ಅಫೋರ್ಸ್ ಸಾಕಷ್ಟು ಜನಕ್ಕೆ ಮೊದಲೇ ಗೊತ್ತಿರೋದು ಏನಪ್ಪ ನಾವು ಸಿಕ್ಕಾಪಟ್ಟೆ ಓವರ್ ಪವರ್ಫುಲ್ ಗೇಮ್ ಪ್ಲೇ ಅಂದರೆ ಸ್ಟಾರ್ಟಿಂಗ್ ನಸಿಂದ ಇರಿದ್ಬಿಟ್ಟು ಕೊನೆ ತನಕ ನಾವು ಯಾರಿಗೆ ಗೇಮ್ ಪ್ಲೇ ಬಿಟ್ಕೊಳ್ಳೋನಿಗೆ ನಾವು ಗೇಮ್ ಪ್ಲೇ ಮಾಡಿದರೆ ನಮಗೆ ಡಾಮಿನೇಟರ್ ಅಂತ ಟ್ಯಾಗ್ ಸಿಗುತ್ತೆ. ಮತ್ತೆ ಗಸ್ ನಿಂಬಲ್ಲಿ ಯಾವ ಟ್ಯಾಗ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ. ಯಾರಿಗೆ ಗೊತ್ತು ಗುರು, ಚೈನ್ ಕಿಲ್ಲರ್ ಟ್ಯಾಗ್ ಕೂಡ ಯಾರ ಬಳಿ ಆದರೂ ಇರ್ಬೋದು. ಎದಕ್ಕಂದ್ರೆ ಅದು ಸಿಕ್ಕಾಪಟ್ಟೆ ಯೂನಿಕ್ ಅಂಡ್ ರೇರ್ ಟ್ಯಾಗ್, ಯಾರಿಗೆ ಗೊತ್ತು ವೀಡಿಯೋ ಯಾರು ನೋಡ್ತಿರ್ತಾರಲ್ಲ ಅವ್ರ ಬಳಿ ಕೂಡ ಇರ್ಬೋದು. ಮತ್ತೆ ನಿಂಬಲ್ಲಿ ಎಷ್ಟಿದೆ ಅಂತ ಈಗಿನಿಂದ ಕಮೆಂಟ್ ಮಾಡಿ, ನಮಗೆ ಗೊತ್ತು ಎಲ್ಲರೂ ಡಾಮಿನೇಟರ್ ಅಂತಲೇ ಕಮೆಂಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಏನಾಗುತ್ತೆ ಅಲ್ವಾ. ಹಾಗಾದ್ರೆ ಗೈಸ್ ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ ಒನ್ಗೆ ಹೋಗಿನ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವರ್ಷ ಇದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ಗೆ ಸೆಟ್ ಮಾಡಿ. ಮತ್ತೆ ನಮ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಪಂಚು 800 ಅಂತ, ಹೋಗ್ಬಿಟ್ಟು ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಆಲ್ಮೋಸ್ಟ್ ಒಂದು 4-5 ಡೇಸ್ ಆದಮೇಲೆ ಅಲ್ಲಿ ಕೂಡ ಆಕ್ಟಿವ್ ಏನಪ್ಪ ಟ್ರೈ ಮಾಡ್ತೇನೆ. ಅದಾದ್ಮೇಲೆ ಏನಪ್ಪ ಫ್ಯಾಕ್ಟ್ ನಂಬರ್ ಒನ್ ಅಂತ ಕೇಳ್ಬೋದು, ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಟೋಟಲ್ ಆಗಿ ಎಷ್ಟು ಗ್ಲಿಚಸ್ ಇದಾವೆ ನಮಗೆ ಕೂಡ ಗೊತ್ತು. ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಪ್ರತಿ ಒಂದು ಅಪ್ಡೇಟ್ ಬಂದಾದ್ಮೇಲೆ ಆ ಗ್ಲಿಚ್ ಸಾಲ್ವ್ ಆಗಿಬಿಡುತ್ತೆ ಅಂತ. ಅಂದರೆ ಕೂಡ ನಾವು ಇಲ್ಲಿ ಟೋಟಲ್ ಆಗಿ ಹೇಳ್ತಾ ಇದ್ದೀವಿ ಅಂದರೆ ಸ್ಟಾರ್ಟಿಂಗ್ ಕ್ಲಾಸಿಂದ ಹಿಡಿದುಬಿಟ್ಟು ಇಲ್ಲಿ ಮಟ್ಟ ಎಷ್ಟು ಗ್ಲಿಚಸ್ಸು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಇದಾವೆ, ಎಷ್ಟು ಗ್ಲಿಚಸ್ ಇದಾವೆ ಅಂತ ಪರ್ಟಿಕ್ಯುಲರ್ ನಂಬರ್ ಹೇಳೋಕ್ಕಿಂತ ಮುಂಚೆ ನಾವು ಈ ಗ್ಲಿಚಸ್ನ ಹೆಂಗೆ ಕೌಂಟ್ ಮಾಡಿವಿ ಅಂತ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಯಾವುದೇ ರೀತಿ ಏನಪ್ಪ ಅಫಿಷಿಯಲ್ ಇನ್ಫಾರ್ಮೇಷನ್ ಅಂತ ಅನ್ಕೊಳಕ್ ಹೋಗ್ಬೇಡಿ, ಆದರೆ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಅನ್ಕೊಬೋದು. ಹೆಂಗೆ ಗುರು ಕ್ಯಾಲ್ಕುಲೇಷನ್ ಮಾಡಿದ್ದು ಅಂತ ಹೇಳೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಹೈ ಐಕೆ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ದು. ಸೊ ಸಿಂಪಲ್ ಗೈಸ್, ಇವಕ್ಕೆ ಯೂಟ್ಯೂಬ್ನಲ್ಲಿ ಎಷ್ಟು ಜನ ಫ್ರೀ ಫೈರ್ ಗ್ಲಿಚಸ್ ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ ಮತ್ತು ಎಷ್ಟು ವೀಡಿಯೋಸ್ ಅಪ್ಲೋಡ್ ಆಗಿದೆಯಲ್ಲ ಅಷ್ಟೇ ಗ್ಲಿಚಸ್ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಇದಾವೆ ಅಂತ ಹೇಳ್ಬೋದು. ಸೊ ಗೈಸ್ ನೀವೇ ನೋಡ್ಬೋದು. ಸೊ ಗೈಸ್ ಇದಂತೂ ಗೈಸ್ ನೀವೇ ನೋಡ್ಬೋದು, ನಾವೇನಪ್ಪ ಫಸ್ಟ್ ಇಲ್ಲಿ ಫ್ರೀ ಫೈರ್ ಗ್ಲಿಚಸ್ ಅಂತ ಈ ಟ್ಯಾಗ್ ಇಟ್ಕೊಂಡು ಸರ್ಚ್ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ 3,000 ವೀಡಿಯೋಸ್ ಸಿಗುತ್ತೆ. ಅಂದರೆ ಗೈಸ್ ಆಲ್ಮೋಸ್ಟ್ ಅಲ್ಲಿ 3,000 ವೀಡಿಯೋಸ್ ಅಂತೂ ಫ್ರೀ ಫೈರ್ ಗ್ಲಿಚಸ್ ಮೇಲೆ ಬಂದಿದೆ. ಅದಾದಮೇಲೆ ಫ್ರೀ ಫೈರ್ ಮಿತ್ಸ್ ಅಂತ ಈ ಥರ ಸರ್ಚ್ ಮಾಡಿದರೆ 3,000 ವೀಡಿಯೋಸ್ ಇಲ್ಲಿ ಕೂಡ ಅಪ್ಲೋಡ್ ಆಗಿದೆ. ಆದರೆ ಗುರು ಫ್ರೀ ಫೈರ್ ಬಾಕ್ಸ್ ಅಂತ ಸರ್ಚ್ ಮಾಡಿದರೆ 28,000 ವೀಡಿಯೋಸ್ ಅಪ್ಲೋಡ್ ಆಗಿದೆ ಗುರು. ಅಂದರೆ ನೀವು ಇಲ್ಲಿ ಅಂದಾಜು ಆಗ್ಬೋದು ಆಲ್ಮೋಸ್ಟ್ ಆಲು 36,000 ವೀಡಿಯೋಸು ಫ್ರೀ ಫೈರ್ ಗ್ಲಿಚಸ್ಸು ಬಾಕ್ಸು ಮಿತ್ಸ್ ಮೇಲೆ ಬಂದಿದೆ ಅಂತಂದರೆ ನೀವೇ ಅಂದಾಜಾಗ್ಬಿಡಿ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಎಷ್ಟು ಗ್ಲಿಚಸ್ ಇರ್ಬೋದು ಅಂತ. ಆದರೆ ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ಗುರು ಈಗ ಒಂದು ಗ್ಲಿಚ್ ಟ್ರೆಂಡಿಂಗ್ನಲ್ಲಿ ಇದೆ ಅಂದರೆ ಆಲ್ಮೋಸ್ಟ್ ಆಲು ಸಿಕ್ಕಾಪಟ್ಟೆ ಯೂಟ್ಯೂಬರ್ಸು ಏನಪ್ಪ ಅದೇ ಗ್ಲಿಚ್ ಮೇಲೆ ವೀಡಿಯೋಸ್ನ ಮಾಡಿರ್ತಾರಲ್ಲ. ಇದರಿಂದ ಏನಪ್ಪ ಪ್ರತಿ ಒಂದು ವೀಡಿಯೋದಲ್ಲಿ ಕೂಡ ಏನಪ್ಪ ಡಿಫ್ರೆಂಟ್ ಗ್ಲಿಚಸ್ ಇರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇದರಿಂದ ನಾವು ಸಿಕ್ಕಾಪಟ್ಟೆ ಏನಪ್ಪ ವೀಡಿಯೋಸ್ನ ಮೈನಸ್ ಮಾಡಿಬಿಟ್ಟು ನಾವು ಲಾಸ್ಟಲ್ಲಿ ಕನ್ಸಿಡರ್ ಮಾಡೋಂಗಿದ್ರೆ ಆಲ್ಮೋಸ್ಟ್ ಆಲ್ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಮಿನಿಮಮ್ 7,000 ಲಾಸಿಂದ ಹಿಡಿದುಬಿಟ್ಟು 10,000 ಮಟ್ಟ ಗ್ಲಿಚಸ್ ಅಂತೂ ಇದ್ದೇ ಇದ್ದಾವೆ. ಮತ್ತು ಈಗ ನೀವೇ ಹೇಳಿ 10,000 ಗ್ಲಿಚಸ್ ಅಂದರೆ ಏನಪ್ಪ ಬರೀ 10,000 ಗ್ಲಿಚಸ್ ಇದಾವೆ ಅಂತ ಏನು ಮೀನಿಂಗ್ ಇಲ್ಲ, ಇನ್ನೂ ಜಾಸ್ತಿನೇ ಗ್ಲಿಚಸ್ ಇರುತ್ತೆ. ಅಂದರೆ ಏನಪ್ಪ ನಮಗೆ ಡಿಸ್ಕವರ್ ಮಾಡೋಕ್ಕೆ ಆಗಿರೋದಿಲ್ಲ. ಸೊ ಗೈಸ್ ನೀವೇ ನೋಡ್ಬೋದು ನಮ್ಮ ಫ್ರೀ ಫೈರ್ ಗೇಮಿನ ಹೆಸರು ಫ್ರೀ ಫೈರ್ ಅಂತ ಇರಲೇಬಾರ್ದಾಗಿತ್ತು, ಗ್ಲಿಚ್ ಫೈರ್ ಅಂತ ಇರಬೇಕಾಗಿತ್ತು. ಹಾಗಾದ್ರೆ ಗೈಸ್ ಇವತ್ತು ಹೇಳೋದು ಅಂದರೆ ಇಷ್ಟೇ ಗೈಸ್. ಶಿವಾಲಿ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.